ಮಂಜೇಶ್ವರ ವಿದ್ಯುತ್ ಸೆಕ್ಷನ್ ವ್ಯಾಪ್ತಿಯಲ್ಲಿರುವ ಟ್ರಾನ್ಸ್ಫಾರ್ಮರ್ ಒಂದು ಕಾಡು ಪೊದರಿನೊಳಗಡೆ ಅವಿತು ನಿಂತಿದೆ. ಅರಿತೋ ಅರಿಯದೆಯೋ ಇದರ ಹತ್ತಿರ ಸುಳಿದವರಿಗೆ ಪ್ರಾಣಾಪಾಯ ತಪ್ಪಿದ್ದಲ್ಲ. ಈ ಬಗ್ಗೆ ಸ್ಥಳೀಯರು ಮಂಜೇಶ್ವರ ಸೆಕ್ಷನ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ. ಕೇರಳ ಕರ್ನಾಟಕ ಗಡಿಭಾಗದ ತಲಪಾಡಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಟ್ರಾನ್ಸ್ಫಾರ್ಮರ್ ಈ ಅವಸ್ಥೆಯಲ್ಲಿದೆ. ಟ್ರಾನ್ಸ್ಫಾರ್ಮರ್ನಲ್ಲಿರುವ ಫ್ಯೂಸ್ಗಳೆಲ್ಲವನ್ನ ಪೊದರುಗಳು ಆವರಿಸಿಕೊಂಡಿವೆ. ಅತ್ಯವಶ್ಯಕ್ಕೆ ಏನಾದರೂ ವಿದ್ಯುತ್ತನ್ನು ವಿಚ್ಛೇದಿಸಲು ಇಲ್ಲಿಗೆ ಆಗಮಿಸಿದವರಿಗೆ ಪ್ರಾಣಾಪಾಯ ತಪ್ಪಿದ್ದಲ್ಲ. ವಿದ್ಯುತ್ ಸಿಬ್ಬಂದಿಗಳು ಕೂಡ ಏನಾದರೂ ಅಗತ್ಯಕ್ಕೆ ಈ ಟ್ರಾನ್ಸ್ಫಾರ್ಮರಿನ ಬಳಿ ಆಗಮಿಸಿದ್ರೆ ಮೊದಲು ಕಾಡು ಪೊದರುಗಳನ್ನು ತೆಗೆಯದೆ ಒಳಪ್ರವೇಶಿಸಲು ಸಾಧ್ಯವಿಲ್ಲ. ಮಂಜೇಶ್ವರ ಸೆಕ್ಷನ್ ವ್ಯಾಪ್ತಿಯಲ್ಲಿರುವ ಹಲವು ಟ್ರಾನ್ಸ್ಫಾರ್ಮರ್ಗಳು ಈ ರೀತಿಯಾಗಿಯೇ ಇರುವುದಾಗಿ ಪರಿಸರವಾಸಿಗಳು ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರಿಗಾಗಿ ಭೂಮಿಯ ಅಡಿಯಲ್ಲಿ ಅಳವಡಿಸಲಾಗಿರುವ ಅರ್ಥ್ ಕೇಬಲ್ಗಳನ್ನ ಕೂಡ ಕಾಡು ಪೊದರುಗಳು ಆವರಿಸಿಕೊಂಡಿದೆ. ಇದು 110 kV ವಿದ್ಯುತ್ ಪ್ರವಹಿಸುವ ಟ್ರಾನ್ಸ್ಫಾರ್ಮರ್ ಆಗಿದೆ. ಅವಘಡಗಳು ಸಂಭವಿಸಿದ ಬಳಿಕ ಎಚ್ಚೆತ್ತುಕೊಳ್ಳುವ ಹವ್ಯಾಸವನ್ನ ರೂಢಿಯಾಗಿಸಿರುವ ಮಂಜೇಶ್ವರ ವಿದ್ಯುತ್ ಅಧಿಕಾರಿಗಳ ಆಲಸ್ಯದ ವಿರುದ್ಧ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗುತ್ತದೆ. ಸಂಬಂಧಪಟ್ಟವರು ಕೂಡಲೇ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗುವುದಾಗಿ ಊರವರು ತಿಳಿಸಿದ್ದಾರೆ.